ಮೇಡಮ್ ತುಂಬಾ ಬೆಕ್ಕಲಿಕೆ ಬರ್ತಾ ಇದೆ, ನೀರು ಸಕ್ಕರೆ ಯಾವುದಕ್ಕೂ ನಿಲ್ತಾ ಇಲ್ಲ. ಹೌದಾ? ಹಾಗಾದ್ರೆ ಇವತ್ತು ಮನೆಗೆ ಯಾರೋ ನೆಂಟರು ಬರ್ತಾ ಇರಬೇಕು. ಇವತ್ ಯಾರು ಬರ್ತಾರೆ? ಇದನ್ನ ಹೇಗೆ ನಿಲ್ಸ್ಬೇಕು ಅಂತ ನನಗೆ ಗೊತ್ತು. ಹೇಗೆ ಹೇಗೆ ಅಂದ್ರೆ ಹೇಗೆ ಅಂದ್ರೆ ಹೇಗೆ ಬಿಕ್ಲಿಕ್ಕೆ ನಿಂತೋಯ್ತು ನೋಡಿ. ಅರೆ ಮಾವ ಬಂದ್ರು. ಅಪ್ಪಯ್ಯ ಅಪ್ಪಯ್ಯ ಯಾವಾಗ ಬಂದೆ? ಅದೇ ಕಡವ, ಇವತ್ ಯಾರು ಬಂದರು ಅಂತ ನೀನ್ ಬಿಕ್ಕಿಸ್ತಿದ್ದಲ್ಲ ಆಗ್ಲೇ ಬಂದೆ. ರಾಣಿಯವ್ರೆ, ಹಾಗಾದ್ರೆ ನಿಮ್ಗೆ ಮುತ್ಕೊಟ್ಟಿದ್ದು ಮಾವ್ ಗೊತ್ತಾಗೋಯ್ತಾ? ಮಾವ ಅದೇನಿಲ್ಲ, ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಬಿಕ್ಲಿಕ್ಕೆ ನಿಂತೋಗತ್ತೆ ಅಂತ ಯಾರೋ ಹೇಳಿದ್ ಕೇಳಿದ್ದೆ. ಅದಕ್ಕೆ ನಾನು ಒಂದೇ ಒಂದು ಅವ್ರ ಇವಾಗ ಚುಗುಳಿದ್ರ ಚಿಲ್ಲಾತಾನೆ, ನೀನ್ ಸುಮ್ಕೆ ಇರು. ಅಲ್ಲ, ಕೇಳಕ್ ಮುಂಚೆ ನಾವೇ ಹೇಳ್ಬಿಟ್ರೆ ಒಳ್ಳೇದಲ್ವಾ ಅಂತ. ಇಬ್ರು ವೇ ಎಷ್ಟು ಸಂತೋಷವಾಗ ಅವ್ರೆ, ಇಬ್ರಿಗೂ ನನ್ನ ದೃಷ್ಟಿನೇ ಬಿದ್ದ್ಬಿಡ್ತದೆ. ನನ್ನ ಮಗಳು ಎಲ್ಲಾನು ಮರೆತು ಹಿಂಗೆ ಖುಷಿ ಖುಷಿಯಾಗಿ ಇದ್ಬಿಟ್ರೆ ನಾನು ನೆಮ್ಮದಿಯಾಗಿರ್ಬೋದು. ಅಪ್ಪಯ್ಯ ಮಾವಯ್ಯ ಯಾಕೆ ಹಾಗೆ ನಿಂತ್ಬಿಟ್ರೆ? ಏನೂ ಇಲ್ಲ ಕಣಪ್ಪ, ಸುಮ್ಮನೆ ಹಂಗೆ ನಿಂತ್ಕಂಡೆ. ಆಫೀಸ್ ಕೊಂಟಂಗದೆ? ಹೌದು ಮಾವ. ಸರಿ ಕಣಪ್ಪ, ನೀವು ಆಫೀಸ್ಗೆ ಹೋಗಿ, ನಾನು ಇಲ್ಲೇ ಪ್ಯಾಟೆಗೆ ಬಂದಿದ್ದೆ, ಹಂಗೆ ನೋಡ್ಕೊಂಡು ಹೋಗುಮ ಅಂತ ಈ ಕಡೆ ಬಂದೆ. ಸರಿ ಮಾವ, ನಾನು ಹೊರಡ್ತೇನೆ. ಪ್ರಾಣಿಯವರೇ ಬೇಗ ಕೊಡಿ, ಟೈಮ್ ಆಯ್ತು. ಅಪ್ಪ ಚೌರ ತುಕ್ಕಿ ಹೊರಟು ಕೊಡೋವರೆಗೂ ಎಲ್ಲೂ ಹೋಗಲ್ಲ. ಚಿಕ್ಕ ಮಕ್ಕಳ ತರ ಹಠ ಮಾಡ್ಬೇಡ, ಹೊರಟು. ನನಗೆ ಇವಾಗ ಬೇಕು ಬೇಗ ಬೇಗ ಹೊರಟು ಅಂತ ಹೋಗ್ಬೇಕು ಇವಾಗ. ಹುಸೇ ಅಳಿಯಂದ್ರೆ ಅದೇನೋ ಕೇಳ್ತಾವ್ರಲ್ಲ, ಕೊಟ್ಟು ಕಳಿಸ್ಬಿಡು. ಅಪ್ಪಯ್ಯ ಅದು ಹೋಗು. ಹ್ಮ್ ಕೊಡಿ, ಆಮೇಲೆ ನಾನು ಹೋಗ್ತೀನಿ. ಏನದು, ಯಾರು ಬಂದಿಲ್ಲ? ಬಂದ್ರಪ್ಪ ಎಲ್ರು, ಯಾಕಿನ್ನು ಯಾರು ಬಂದಿಲ್ಲ? ಇದೇನೋ ಇವತ್ತು, ಎಲ್ಲರಿಗಿಂತ ಮುಂಚೆ ನೀನೇ ಬಂದ್ಬಿಟ್ಟಿದ್ಯಾ? ಹೊಟ್ಟೆ ಹಸು ತಾಳ ಹಾಕ್ತಿದೆ, ಬರ್ಲೇಬೇಕಲ್ವಾ? ಏನ್ ಹೀರೋ, ಇತ್ತೀಚೆಗೆ ಮನೇಲಿ ಕಾಣಿಸ್ತಾನೆ ಇಲ್ಲ, ಏನ್ ಫುಲ್ ಬ್ಯುಸಿನಾ? ಏನ್ ಕತೆ? ಬಿಜಿ ಅಂತ ಏನಿಲ್ಲ, ನನ್ ಕೆಲ್ಸ ಎಲ್ಲ ಹೊರಗೆ ಅಲ್ವಾ ಇರೋದು, ಅದಕ್ಕೆ. ಹಾಳಾದ ಹಸುವು ಅನ್ನೋದು ಮನುಷ್ಯನಿಗೆ ಏನೇನೋ ಮಾಡೋದಕ್ಕೆ ಪ್ರೇರಣೆ ಕೊಡತ್ತೆ ಅಲ್ವಾ? ಅಮ್ಮ ಆದ್ರೂ ಯಾಕೋ. ನೋಡು ಮಗಳೇ, ನೀನೀಗ ಬಹದ್ದೂರ್ ಮನೆ ಸೊಸೆ, ನಾನು
ನಿನ್ ಮುಂದೆ ಬಂದು ಕೈ ಚಾಚಿ ನಿಂತ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ನಮ್ಮನೆ ನಡಿಬೇಕು ಅಂದ್ರೆ ನಮ್ ಕೆಲ್ಸ ನಾವೇ ಮಾಡ್ಬೇಕು. ಊಟ ಮಾಡು. ಕೃತಿ, ಕೃತಿ, ಕೃತಿ ಹೇಳಿ. ಅಮ್ಮ ಕರೀತಿದ್ದಾರೆ. ಏನತ್ತೆ? ಕೃತಿ, ಏನಾಯ್ತಮ್ಮ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಾವೆಲ್ಲರೂ ಊಟ ಮಾಡ್ತಾ ಇದ್ದೀವಿ, ಆದ್ರೆ ನೀನ್ ಮಾತ್ರ ಏನೋ ಯೋಚನೆ ಮಾಡ್ತಾನೆ ಇದೀಯ. ಏನಾಯ್ತು? ಏನಾದ್ರೂ ಸಮಸ್ಯೆನಾ? ಕೃತಿ, ಜ್ವರ ಕಮ್ಮಿ ಆಯ್ತು ತಾನೆ? ನೋಡು ಕೃತಿ, ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ಕೊ. ಏನಾಯ್ತು? ಅದು ಅತ್ತೆ, ಆಕ್ಚುಲಿ ನಂಗೆ ಹಸಿವಿಲ್ಲ, ನೀವೆಲ್ಲ ಊಟ ಮಾಡಿ. ಕೃತಿ, 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 ನಿಂತ್ಕೋ. ಬೇಡಮ್ಮ, ಇದು ಸರಿ ಇರಲ್ಲ. ಅಹನಾನ ಮನಸ್ಸಿಗೆ ಕೊಟ್ಟು ಮದ್ವೆ ಮಾಡಿಸೋದು ಸರಿಗಿರಲ್ಲ. ಬೇಡ ಇದು. ಏನಕ್ಕೆ ಅಂತ ಹೇಳಮ್ಮ. ಅಲ್ಲ, ಅಕ್ಕನ ಮಗಳನ್ನ ತಮ್ಮ ಮದ್ವೆ ಆಗೋ ಎಕ್ಸಾಂಪಲೇ ಇಲ್ವಾ? ಹಾ, ಅದ್ರಲ್ಲಿ ಏನ್ ತಪ್ಪಿದೆ ಅಮ್ಮ? ನೋಡು, ಇದು ಸರಿ ತಪ್ಪಿನ ಪ್ರಶ್ನೆ ಅಲ್ಲಮ್ಮ. ಅಮ್ಮ, ನಿನ್ ಮತ್ತೆ ದುಡುಗು. ಲಾಸ್ಟ್ ಟೈಮ್ ಅವ್ನ ಮದ್ವೆನ ತಡೆದಿದ್ದಕ್ಕೆ ಏನಾಯ್ತು ಹೇಳು? ಇವತ್ತಿಗೂ ನಿನ್ ಮಗ ಮನಸ್ ನಿನ್ ಜೊತೆ ಮಾತಾಡ್ತಿಲ್ಲ. ಮತ್ತೆ ಅವ್ನ ಮದ್ವೆ ವಿಷಯಕ್ಕೆ ನಿನ್ ತಲೆ ಹಾಕಿದ್ರೆ ಏನಾಗ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಮ್ಮ. ಅದಕ್ಕೆ ಮಾ ಹೇಳ್ತಿರೋದು, ಅವನ ಮದುವೆ ವಿಷಯನ ನನಗೆ ಬಿಟ್ಬಿಡು. ನೋಡು, ಕಟ್ಟಿಮೇಳ ಸಮಯಕ್ಕೆ ನೀನು ಅಲ್ಲಿಗೆ ಬಂದು ಅಕ್ಷತೆ ಕಾಳಾಕು, ಆಶೀರ್ವಾದ ಮಾಡು, ಅಷ್ಟು ಸಾಕಮ್ಮ. ಫೋಟೋಗಳು ಚಿತಾಭಸ್ಮ ಹುಡುಕ್ತಿದ್ಯಾ? ಹುಡುಕು ಹುಡುಕು, ಎಷ್ಟು ಹುಡುಕಿದ್ರು ನಿನ್ಗೇನು ಸಿಗೋದಿಲ್ಲ. ನಿನ್ ಚಾಪೆ ಕೆಳಗೆ ನುಗ್ಗುವಷ್ಟು ಬುದ್ಧಿ ಇದೆ ಅಂದ್ಕೊಂಡ್ರೆ ನಾನು ರಂಗೋಲಿ ಕೆಳಗೆ ನುಗ್ಗುವಷ್ಟು ಬುದ್ಧಿ ಇರೋಳು ಕಣೆ.
ಇವನ್ ಯಾಕೆ ಇಲ್ಲಿಗೆ ಬರ್ತಿದ್ದಾನೆ? ಅವನಿಂದ ಇವಳು ಹೋಗ್ಬಾರ್ದು ಅಂತ ಅನ್ಕೊಂಡ್ರೆ ಜೀವನೇ ಇವಳಿಂದ ಬರ್ತಿದ್ದಾನಲ್ಲ, ಯಾಕೆ? ನೀವೇನಿಲ್ಲಿ? ಅದಿರ್ಲಿ, ನೀವೇನಿಲ್ಲಿ? ಮನೆ ಒಳಗಡೆ ಇರೋದ್ ಬಿಟ್ಟು ಇಲ್ಲಿದ್ದೀರಾ? ಅದು ಏನೋ ಯೋಚನೆ ಮಾಡಿಕೊಂಡು ಈ ಕಡೆ ಬಂದ್ಬಿಟ್ಟೆ. ಇಟ್ಸ್ ಓಕೆ, ನಡಿ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಸೆಳೆಯುವ ಗಳಿಗೆ ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಕಂಠಾಕಿದಂತ ಶಿವ ಯಾರೋ ನಮ್ಮ ಲಚ್ಚಿ ನಮ್ಮ ಲಚ್ಚಿ.
ಸ್ವಾಮಿ, ತಮಗೊಂದು ಸಲಹೆ ಕೊಡಬಹುದೇ? ಅಗತ್ಯವಾಗಿ. ನೀವು ಕೊಡುವ ಸಲಹೆಗಳು ಯಾವಾಗಲೂ ಅತ್ಯುತ್ತಮವಾಗಿರುತ್ತದೆ. ಹೇಳಿ, ಏನದು? ಕಾಲನೇತನಿಗೆ ಬಲೆ ಬೀಸಲಾಗಿದೆ. ಬಲೆ ಹೆಣೆದಿದ್ದು ಮಹಾದೇವಯ್ಯನವರು. ಕಾಲನೇತನ ಬಂಧನ ಖಚಿತ. ಮಿಕ್ಕ ಬಹುತೇಕ ಸಮಸ್ಯೆಗಳಿಗೆ ತಾವೇ ಖುದ್ದು ಪರಿಹಾರ ನೀಡಿದ್ದೀರಿ. ಹಾಗಾಗಿ ಇನ್ನು ಮೇಲೆ ರಾಜಕುಮಾರಿಗೆ ಶಸ್ತ್ರಾಭ್ಯಾಸ ಶುರು ಮಾಡುವುದು ಹಿತ ಎನ್ನುವುದು ನನ್ನ ಭಾವನೆ. ಅಗತ್ಯವಾಗಿ. ನನ್ನ ಮನಸ್ಸಿನಲ್ಲಿದ್ದದ್ದನ್ನೇ ನೀವು ಹೇಳಿದ್ದೀರಿ. ಅರಸನ ಹತ್ತಿರದಿಂದ ಯಾವತ್ತೂ ನೋಡೇ ಇರಲಿಲ್ಲ ನಾನು. ಇದೇ ಮೊದಲನೇ ಬಾರಿ ನೋಡಿದ್ದು. ಅರಸರು ಮಾತು ಎಷ್ಟು ಮೃದು ಅಲ್ವಾ. ತುಂಬ ಒಳ್ಳೆಯವರು ನಮ್ಮ ಅರಸರು. ನಮ್ಮ ಮಂತ್ರಿಗಳು ಕೂಡ ಒಳ್ಳೆಯವರೇ. ಎಲ್ಲಮ್ಮ, ಅರಸರ ಮೇಲಿರುವ ಗೌರವಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ನಮಸ್ಕಾರ. ಎಲ್ಲಮ್ಮ ನೋಡು, ಈಗ ರಾಜ್ಯಸಭೆ ಮುಗಿದಿದೆ. ಈಗ ಎಲ್ಲರೂ ಎಲ್ಲೆಡೆ ಓಡಾಡುವ ಹೊತ್ತಿದು. ಈಗ ನೀನು ಹೊರಡುವುದೇ ಒಳ್ಳೆಯದು. ಯಾಕೆ ಹೇಳ್ತಿದ್ಯ? ಎಲ್ಲಮ್ಮ, ನಿನ್ನನ್ನು ಕಳಿಸುವುದಕ್ಕೆ ನನಗೆ ಮನಸ್ಸಾಗುತ್ತಿಲ್ಲ. ಏಕೆಂದರೆ ನೀನು ನನ್ನ ಜೀವದ ಗೆಳತಿ. ನೀನು ನನಗೆ ತುಂಬಾ ಹತ್ತಿರದವಳು. ನನ್ನ ಆತ್ಮೀಯ ಗೆಳತಿ ನೀನು. ಕಾಲನೇತ್ರ ಅರಮನೆಯೊಳಗಿದ್ದಾನೆ. ಅವನ ಕಥೆಯನ್ನು ಮುಗಿಸ್ಬೇಕು. ನಾನ್ ನೋಡಿದೆ. ಹೋಗಿ, ಸನ್ನದ್ಧರಾಗಿರಿ, ಹೊರಡಿ. ಓದು ಕಾಳೆ, ಓದು ಕಾಳೆ, ಮೊಳಗಲಿ, ಓಡು. ಕಾಲನೇತ್ರನ ಕಥೆ ಇವತ್ತು ಮುಗಿಬೇಕು. ಪದೇ ಪದೇ ನನ್ನ ರೂಮ್ ಯಾಕೆ ಬರ್ತೀಯ? ನೋಡಿದವ್ರು ಏನ್ ಅನ್ಕೊಳ್ಳಲ್ಲ. ನೋಡು, ಬೆಂಕಿಯಿಂದ ದೂರ ಇರ್ಬೇಕು, ಇಲ್ಲಾಂದ್ರೆ ಸುಟ್ಟೋಗ್ತಾರೆ. ಕಾಫಿ? ನಾನ್ ಕೇಳಿಲ್ವಲ್ಲ. ಪರವಾಗಿಲ್ಲ, ಕುಡಿ. ಈ ಶೋಕಿಯೆಲ್ಲ ನಿನಗೆ ಯಾವಾಗಿಂದ ಶುರು ಆಯ್ತು? ಇದರಿಂದ ನಾನು ಇಂಪ್ರೆಸ್ ಮಾಡ್ಬೋದು ಅಂತ ನೀನ್ ಅನ್ಕೊಂಡಿದ್ರೆ ಚಾನ್ಸ್ ಇಲ್ಲ. ಏನ್ ಹಂಗ ಗುರಾಯಿಸ್ತಿದ್ಯಾ? Not bad. What? ನೋಡಕ್ಕೆ ರಗಡಗೆ ಆವರೇಜ್ ಆಗಿದ್ರು ಮುಖದಲ್ಲಿ ಒಂಥರ ಕಳೆ ಇದೆ. ಹೌದಾ? ಹ್ಮ್. ಆದ್ರೇನ್ ಗೊತ್ತಾ, ನಿಂಗೆ ಸ್ವಲ್ಪ ಆಸಿಡಿಟಿ ಇದೆ ಅಂತ ಕಾಣುತ್ತೆ. ಯಾವಾಗ ನೋಡಿ ಉರ್ಕೊಂಡೇ ಇರ್ತೀಯ, ಮುಖ ಸಿಡಿ ಸಿಡಿ ಅಂತಿರುತ್ತೆ. ಆದ್ರೆ ಅದೇನಂತ ದೊಡ್ಡ ಕಾಯಿಲೆ ಅಲ್ಲ. ನಾನೊಂದು ಟಿಪ್ ಕೊಡ್ತೀನಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡು, ಎಲ್ಲ ಸರಿ ಹೋಗುತ್ತೆ.
ಹೌದಾ? ಕುಡಿಲಿ. ಕುತ್ಕೋಬಾ. ಈಗ ನಿನ್ ಮುಖನು ಸಿಡಿ ಸಿಡಿ ಅಂತ ಇದೆ. ಮೇ ಬಿ ನಿನ್ಗೂ ಆಸಿಡಿಟಿ ಆಗಿರ್ಬೇಕು. ಅದ್ಯಾವುದೋ ಟಿಪ್ ಇದೆಯಲ್ಲ, ಅದನ್ನ ನೀನೇ ಯೂಸ್ ಮಾಡು. ಹ್ಮ್, ಅದಕ್ಕೂ ಮೊದಲು ಚಂಗ ಕಾಲ್ ಮಾಡು. ಸ್ಮೈಲ್ ತುಂಬಾ ಚೆನ್ನಾಗಿದೆ. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರು. ನೀನ್ ಈ ಮನೆ ಬಿಟ್ಟು ಹೋದ್ರೆ ನಾನು ಹೀಗೆ ನಗ್ತಾ ಇರ್ತೀನಿ. ಹೌದಾ? 100% ನಮ್ಗೊಂದ್ ಡೌಟ್ ಇದೆ. ನಾನೇನೋ ಹೊರಗ್ನವಳು, ನಿನ್ ಲೈಫ್ಗೆ ಸಡನ್ ಆಗಿ ಎಂಟ್ರಿ ಕೊಟ್ಟೆ. ನಾನೇನೋ ಒಪ್ಕೊಳ್ಳೋದು ಕಷ್ಟನೆ, ಅದ್ ನನಗೂ ಅರ್ಥಾಗುತ್ತೆ. ಆದ್ರೆ ಸಾಕ್ಷಿ ನಿಂಗೆ ತುಂಬಾ ಹತ್ರದವಳಲ್ವಾ? ಅವಳು ಹೇಳಿದ ಪ್ರಕಾರ ನೀವಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್, ಒಟ್ಟಿಗೆ ಬೆಳೆದಿದ್ದು. ಅವಳು ನಿನ್ನ ತುಂಬಾ ಇಷ್ಟಪಡ್ತಿದ್ದಾಳೆ, ಆದರೂ ನಿನ್ನ ಕೇರೇ ಮಾಡಲ್ಲ ಅಂತ್ಯ. ಯಾಕಂದ್ರೆ ಅವಳ ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ. ರಿಯಲಿ? ರಿಯಲಿ ಅವಳ ಮೇಲೆ ಅಂತಲ್ಲ, ನನಗೆ ಯಾವ ಹುಡುಗಿ ಮೇಲೂ ಅಂತ ಫೀಲಿಂಗ್ಸ್ ಬರಲ್ಲ. ಯಾಕಂದ್ರೆ ನಾನಿರೋ ಫೀಲ್ಡೇ ಅಂತಂದು. ಹಾಗಿರುವಾಗ ಅವಳಿಗೆ ಮದುವೆ ಫಿಕ್ಸ್ ಆದ್ರೆ ನಿನಗೇನು ಸಂಕಟ? ಬಂದಿರೋ ಸಂಬಂಧ ರೌಡಿ ಕಾಂಟ್ರಾಕ್ಟ್ ಮುರುಳಿದ್ದು. ಓಕೆ, ಮುರುಳಿ ಬದಲು ಯಾವ್ದಾದ್ರೂ ಶಾಮನೋ ಬಾಮನೋ ಬಂದಿದ್ರೆ ಸುಮ್ಮನಿರ್ತಿದ್ದ ನೀನು? ನೋಡ್ಬೇತಾಳ, ಸಾಕ್ಷಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವಳಿಗೊಂದು ಒಳ್ಳೆ ಸಂಬಂಧ ಬಂದ್ರೆ ನಾನೇ ಖುದ್ದಾಗಿ ನಿಂತು ಮದುವೆ ಮಾಡಿಸ್ತೀನಿ. ಒಟ್ಟಿನಲ್ಲಿ ಅವಳ ಲೈಫ್ ಚೆನ್ನಾಗಿರ್ಬೇಕು, ಅದನ್ನ ಬಿಟ್ರೆ ಬೇರೆ ಯಾವ ಫೀಲಿಂಗ್ ಇಲ್ಲ. ಕೇಳಿಯನ್, ಇವತ್ ನೀನು ಹಾಸ್ಪಿಟಲ್ ಇಂದ ಆಫೀಸ್ ಹೋದ್ಯಾರ, ಅವಾಗ ಏನಾಯ್ತು ಗೊತ್ತಾ? ಏನಾತ? ನಯನ ಫಿಂಗರ್ ಮೂವ್ ಮಾಡಿದ್ಲು. ಡಾಕ್ಟರ್, 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 ಡಾಕ್ಟರ್ ಬನ್ನಿ ಡಾಕ್ಟರ್. ಡಾಕ್ಟರ್, ಇನ್ ಕೇಸ್ ನಯನ ಬೆರಳು ಅಲ್ಲಾಡ್ಸಿದ್ ಖರೇನ ಆಗಿದ್ರೆ ಆಕಿ ಲಗೂನ ರಿಕವರ್ ಆಗ್ತಾಳಲ್ಲ. ನೀವು ಅವ್ರ ಮುಂದೆ ಮಾತಾಡ್ಕೊತ ಇದ್ರೆ ಪೇಷಂಟ್ ಲಗೂನೇ ಹುಷಾರಾಗೋ ಚಾನ್ಸಸ್ ಇರ್ತದೆ. ಏನ್ ಹೇಳಕತ್ತಿದ್ಯಾ? ನೀ ಹೇಳೋದು ಖರೆ ಆದ್ರ ಇದು ಭಾಳ ಚಲೋ ನ್ಯೂಸ್ ಅದ. ಹಂಗಾದ್ರೆ ಕೂಸಿಗ ತಾಯಿ ಸಿಕ್ಕಂಗ, ನಿಮಗ ಅದು ತಾಯಿ ಹಾಲು ಕುಡ್ಲಿಕ್ಕೆ ಬರ್ತದ? ಅದಕ್ಕೆ ಇನ್ಮೇಲೆ ದಿನ ಹಾಸ್ಪಿಟಲ್ ಹೋಗ್ತೀನಿ, ನಾನು ಜೊತೆ ಮಾತಾಡ್ತೀನಿ. ಅದ್ ಮಾತಾಡಿಸ್ತಾನೆ ಇದ್ರೆ ನಾನು ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟರ್ ಹೇಳಿದಾರೆ. ನಮ್ ಲಗ್ನ ಟೈಮ್ನಾಗ ನಾ ಫೋಟೋಶೂಟ್ ಮಾಡಿಸಿದ್ರೆ ನೆನಪದಲ್ಲ? ಹ್ಮ್, ನೆನಪಿದೆ ಏಲಿಯನ್. ಅದೇ ಕುಕ್ಕಿ ಗ್ಯಾಂಗ್ ನಮ್ಗೆ ರೆಸಾರ್ಟ್ ಅಲ್ಲಿ ಅರೇಂಜ್ ಮಾಡಿತ್ತಲ್ಲ. ಹ್ಮ್, ನಿನಗೂ ಒಂದು ಫೋಟೋಶೂಟ್ ಅರೇಂಜ್ ಮಾಡಲೇನ? ಏನು 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 ಹೇಳಿದೆ ನೀನು? ಅದ ನನಗೂ ಫೋಟೋಶೂಟ್ ಮಾಡಿಸ್ಲೇನೋ ಅಂತ. ನನಗೆ ಬೇಬಿ ಬಂಪ್ ಇಲ್ವಲ್ಲ? ಹಾಂ, ಬೇಬಿ ಬಂಪ್ ಏನಿಲ್ಲ, ಆದ್ರೆ ಬೇಕೇನೋ ಅಂತ. मुझे कुछ कुछ हो गया. ಯಪ್ಪಾ, ಏನಿದು ಹೀರೋ ಹೀರೋಯಿನ್ ಜೋಡಿ ಒಂದಾಗ್ಬೇಕಾದ್ರೆ ಏನೋ ಒಂದು ಇಂಥದ್ದು ಆಗ್ತಾನೆ ಇರ್ತದಲ್ಲ. ಯಾವಾಗ್ಲೂ ಹಿಂಗ ಏನೋ ಒಂದು ಆಗ್ತಾನ ಇರ್ತದ. ಹಂಗ ಈಗೂ ಏನಾರ ಆಗ್ತದ, ಇನ್ನೂ ಯಾಕಾಗಿಲ್ಲ ಅಂತ ಯೋಚನೆ ಮಾಡಕತ್ತಿದ್ದೆ.
ಅಷ್ಟರಾಗ ಶಿವನ್ ಪೂಜೆಗ ಕರಡಿ ಬಿಟ್ಟಂಗ ಬಂದ ಆಗ್ಬಿಡ್ತು ಸಂಸಾರ. ಏನದು? ನನಗೂ ಗೊತ್ತಿಲ್ಲ, ಗಾಳಿಗೇನಾರ ಬಿತ್ತೇನೋ, ನೋಡ್ತೀನಿ. ವಿಘ್ನೇಶ್ವರ, ನೀನೇನಾ ಬೇರೆ ಟೈಮ್ನಾಗ ಬೀಳಕ್ಕೆ ಬರೋಂಗಿಲ್ಲ ಏನು ನಿನಗೆ? ಅಲ್ಲ, ನೀ ನಮ್ಮಿಬ್ಬರು ನಡ್ಬಾರ್ಕ ಯಾವುದೇ ವಿಘ್ನ ಬರ್ದಂಗೆ ನೋಡ್ಕೋಬೇಕು. ಅಂಥದ್ರಾಗ ನೀನ ಹಿಂಗೆ ಮಾಡಿದ್ರೆ ಹೆಂಗಪ್ಪ?